हाय एवरीवन, वेलकम बैक टू माय चैनल। इवत्तु उगादी हब्ब आगित्तु। उगादी हब्बद व्लॉग लेट आगि बर्ता इदे, बट आवत्तिन दिन नानु एनेन माड्दे अन्नोदन्न निम्मेल्लर जोते शेर माड्कोळ्ता इदीनि ई व्लॉग नल्लि। नानु बेरे केलस एल्ल माड्कोळ्ता इदे, अष्टोत्के नन्न हस्बेंड ननगे हेल्प आगलि अंत देवर पात्रेगळन्नेल्ल क्लीन माडि कोड्ता इद्दारे। नानु अदे टाइम्गे ई कडे काफी माडोदक्के अंत हालन्न कायिस्ता इदे। काफी माडि कुड्बिट्टु बेग केलस स्टार्ट माडोण अंत। अष्टोत्तिगे बिग बास्केट नल्ली नानु आर्डर माडिदिद्दु ऐटम्स एल्ल डेलिवर माडोदक्के बंदिद्रु। ಕಾಫಿ ಕುಡಿಯೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟು ಒರೆಸಿಟ್ಟಿದ್ರು। ಅದಕ್ಕೆ ನಾನು ಈಗ ಕುಂಕುಮ ಎಲ್ಲ ಹಚ್ತಾ ಇದ್ದೀನಿ, ಹಾಗೆ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ। ನಾವು ಮೂರು ಜನನು ಅಷ್ಟೇ ಕೆಲಸಗಳನ್ನು ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ, ಆದಷ್ಟೂ ಅವಾಗ ಬೇಗ ಆಗುತ್ತೆ। ಎಲ್ಲ ಒಬ್ಬರೇ ಮಾಡಬೇಕು ಅಂದರೆ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ। ಸೊ ಮೂರು ಜನನು ಸೇರ್ಕೊಂಡು ಮಾಡಿದಾಗ ಬೇಗ ಬೇಗ ಕೆಲಸಗಳು ಫಿನಿಷ್ ಆಗುತ್ತೆ, ಹಾಗೆ ಯಾರಿಗೂ ಅಷ್ಟೊಂದಾಗಿ ಸ್ಟ್ರೈನ್ ಆಗಲ್ಲ। ಈಗ ನಾನು ಎಲ್ಲ ಹೂವ ಎಲ್ಲ ಇಟ್ಟು ದೀಪಕ್ಕೆಲ್ಲ ಎಣ್ಣೆ ಹಾಕಿ ರೆಡಿ ಮಾಡ್ತಾ ಇದ್ದೀನಿ। ಈಗ ಪೂಜೆ ಎಲ್ಲನೂ ಆಯಿತು, ಹೊಸಲಿಗೆ ಈ ಥರ ನಾವು ಅಲಂಕಾರ ಮಾಡಿದ್ವಿ ಸಿಂಪಲ್ ಆಗೇನೆ। ಹಾಗೆ ಸ್ವಲ್ಪ ಒಳಗಡೆ ಬರ್ತಾ ಇದ್ರೆ ನಿಮಗೆ ಬಿಗ್ ಬಾಸ್ಕೆಟ್ದು ಅಂಗಡಿ ಕಾಣಿಸುತ್ತೆ, ಅದ್ರ ಜೊತೆಯಲ್ಲಿ ಒಂದು ದೊಡ್ಡ ಬ್ಯಾಗ್ ಕಾಣಿಸುತ್ತೆ। ಆ ಬ್ಯಾಗ್ನಲ್ಲಿ ಎಲ್ಲ ಮಾವಿನೆಲೆ ಈ ಥರದ್ದೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ। ಈಗ ನೆಕ್ಸ್ಟು ನಾನು ನಿಮಗೆ ಬಾಲ್ಕನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿರೋದು ತೋರಿಸೋಣ ಅಂತ। ಈ ತುಳಸಿ ಗಿಡ ನಾವು ತೊಗೊಂಡ್ಬಂದು ಜಾಸ್ತಿ ದಿನಾನೇ ಆಯಿತು, ಅದನ್ನು ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ। ತಂದಾಗ ಎರಡೇ ಎರಡು ಕಟ್ಟಿ ಮತ್ತು ಸ್ವಲ್ಪ ಎಲೆಗಳು ಇತ್ತಷ್ಟೇ, ಈಗ ಸ್ವಲ್ಪ ಚಿಗುರ್ತಾ ಇದೆ। ದೇವ್ರ ಮನೇನ ತುಂಬ ಜನ ಸಜೆಸ್ಟ್ ಮಾಡಿದ್ರಿ ಯಾವುದಾದ್ರು ಒಂದು ಟೇಬಲ್ ಮೇಲೆ ಇಡಿ ಅಂತ, ನಾನು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಮಾಡ್ಸೋಣ ಅಂತ। ಆದಷ್ಟು ಬೇಗ ರೆಡಿ ಆದಮೇಲೆ ಟೇಬಲ್ ಮೇಲೆ ದೇವ್ರ ಮನೇನ ಇಟ್ಬಿಡ್ತೀನಿ। ಸೊ ಅಲ್ಲಿವರೆಗೂ ಸ್ವಲ್ಪ ದಿನ ಹೀಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ। ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್। ಇವತ್ತು ಯುಗಾದಿ ಹಬ್ಬ, ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ, ಈಗ ನೀವು ನೋಡಿದ್ದೀರಾ ಪೂಜೆ ಎಲ್ಲ ಹೇಗೆ ಮಾಡಿದ್ವಿ ಅಂತ। ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ। ಆ್ಯಂಡ್ ಈ ಡ್ರೆಸ್ ಚೇಂಜ್ ಮಾಡಿಕೊಂಡೆ, ಹೊಸ ಡ್ರೆಸ್ ಹಾಕಿದೆ, ಹೊಸ ಡ್ರೆಸ್ ಇದು। ಸೊ ಇದು ಯಾಕೋ ನನಗೆ ಕಂಫರ್ಟಬಲ್ ಆಗಿರಲಿಲ್ಲ, ಇನ್ನೂ ಈಗ ಹೋಗಿ ಅಡುಗೆ ಎಲ್ಲ ಮಾಡಬೇಕು, ಸೊ ಬಿಸಿಯಲ್ಲಿ ಕ್ಲೋಸ್ ಕಾಲರ್ ಬೇರೆ ಇರೋಕ್ಕಾಗಲ್ಲ, ಅದಕ್ಕೆ ನಾನು ಕಂಫರ್ಟ್ ಆಗಿರೋವಂಥ ಮನೆಗೆ ಹಾಕ್ಕೊಳ್ಳೋ ಅಂತ ಕುರ್ತಿನ ಹಾಕ್ಕೊಂಡಿದ್ದೀನಿ, ಆಮೇಲೆ ಸಂಜೆ ಹೊತ್ತು ಬೇಕಾದರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ। ಸೊ ಈಗ ಬೇಗ ಹೋಗಿ ನಾನು ಅಡುಗೆನ ಮಾಡಿ ಮುಗಿಸ್ತೀನಿ, ಆಲ್ರೆಡಿ ಟೈಮ್ ಆಗ್ತಾ ಇದೆ, ಇನ್ನು ಊಟ ಮಾಡೋದಕ್ಕೆ ಲೇಟ್ ಆಗುತ್ತೆ। ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ। ಈಗ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ। ಅಡುಗೆ ಇವತ್ತು ತುಂಬಾ ಸಿಂಪಲ್, ನುಗ್ಗೆಕಾಯಿ ಸಾರು, ಅನ್ನ, ಕೋಸಂಬರಿ ಮತ್ತು ಬೀನ್ಸ್ ಪಲ್ಯ ಅಥವಾ ಯಾವುದಾದ್ರು ಕಾಳಾಕಿ ಉಸ್ಲಿ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ। ಸೊ ಇದಿಷ್ಟೇ, ಜಾಸ್ತಿ ಏನು ವೆರೈಟೀಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ
ಒಂದೇ ದಿನ ಅಷ್ಟೊಂದು ಐಟಮ್ಸ್ ಮಾಡಿದ್ರೆ ಬೇಗ ಖಾಲಿನೂ ಆಗೋಲ್ಲ, ಆ್ಯಂಡ್ ಈಗ ಸಮ್ಮರ್ ಆಗಿರೋದ್ರಿಂದ ಹಾಳಾಗ್ಬಿಡುತ್ತೆ. ಸೊ ನಾ ಅದಕ್ಕೋಸ್ಕರ ಆದಷ್ಟು ಲಿಮಿಟೆಡ್ ಆಗಿ ಎಲ್ಲ ಐಟಮ್ಸ್ನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಈಗ ಒಂದೊಂದಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಸಾರಿಗೆ ಇಟ್ಬಿಟ್ರೆ ನೆಕ್ಸ್ಟು ಮಿಕ್ಕಿದ್ದೆಲ್ಲನೂ ಆಮೇಲೆ ಮಾಡ್ಕೊಳ್ಬೋದು ಅಂತ ಫಸ್ಟು ಆ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಕಣ್ಮುಂದೇ ಎಲ್ಲ ಏನೇನು ನೆನೆಸಿಡ್ಬೇಕೋ ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ರೆ ನೆನಪಿರುತ್ತೆ, ಇಲ್ಲಾಂದರೆ ಬೇರೆ ಕೆಲಸ ಮಾಡಿಕೊಂಡು ಅದು ಮರ್ತೋಗಿರ್ತೀನಿ. ಅದಕ್ಕೋಸ್ಕರ ಎಲ್ಲ ಲೈನಾಗಿ ಜೋಡಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಹೆಸರುಬೇಳೆ ಮತ್ತು ಕಾಳುಗಳು ಎಲ್ಲನೂ ಅದನ್ನು ನೆನೆಸಿಟ್ಬಿಟ್ಟು ಹಾಕಿ ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು ಅಂತ. ಈಗ ಸಾಂಬಾರ್ಗೆ ನಾನು ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೆ, ಅದು ಪ್ರೆಷರ್ ಎಲ್ಲ ಇಳಿದು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ನುಗ್ಗೆಕಾಯಿ ಜೊತೆ ಈಗ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ಅದೇ ಕುಕ್ಕರ್ನಲ್ಲಿ ನಾನು ಕಾಳುಗಳನ್ನು ನೆನೆಸಿಟ್ಟಿದ್ದೆನಲ್ಲ ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಾನಿವತ್ತು ಎರಡು ಥರ ಕಾಳುಗಳನ್ನು ಉಸ್ಲಿಗೆ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಅಲಸಂದೆ ಕಾಳು ಮತ್ತು ಇನ್ನೊಂದು ಮಟ್ಕಿ ಕಾಳು. ಸೊ ಇದೆರಡೂ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಅದನ್ನ ನೆನೆಸಿಟ್ಬಿಟ್ಟು ನಾವು ಬೇಯಿಸಿದಾಗ ಅದೇ ನೀರನ್ನು ಯೂಸ್ ಮಾಡಿಕೊಂಡು ನಾವು ಬೇಯೋದಕ್ಕೆ ಕೂಡ ಇಡ್ಬೋದು. ಸೊ ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ ನೀರನ್ನು ನಾವು ರಸಮ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿವತ್ತು ರಸಮ್ನ ಕೂಡ ಆ ನೀರಿಂದ ಮಾಡಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು, ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ರಸಮ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಈಗ ನಾನು ಬೀನ್ಸ್ ಕ್ಲೀನ್ ಮಾಡ್ತಾ ಇದ್ದೀನಿ, ಬಟ್ ಬೀನ್ಸ್ ಪಲ್ಯ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಅವತ್ತಿನ ದಿನ ಯಾಕೋ ಗೊತ್ತಿಲ್ಲ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ವಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದರಿಂದ ನಾನು ಬಿಗ್ ಬಾಸ್ಕೆಟಲ್ಲಿ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪನ್ನು ಕೂಡ ತರಿಸಿದ್ದೆ, ಬಟ್ ಅದು ಯಾಕೋ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ರಿಟರ್ನ್ ಕಳಿಸ್ಬಿಟ್ಟೆ. ಹಾಗೆ ನಾನು ಏನೇನು ಪ್ಲ್ಯಾನ್ ಮಾಡಿದ್ನೋ ಎಲ್ಲ ಎಡವಟ್ಟಾಗ್ತಾಯಿತ್ತು. ಅದೇ ಥರ ಬೀನ್ಸ್ ಪಲ್ಯಕ್ಕೆ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಇನ್ನೇನು ಒಗ್ಗರಣೆ ಹಾಕಬೇಕು ಅಷ್ಟೊತ್ತಿಗೆ ಮೈಂಡ್ ಚೇಂಜ್ ಆಗೋಯಿತು, ಪರವಾಗಿಲ್ಲ ಬಿಡು ಸಾಯಂಕಾಲಕ್ಕೆ ಮಾಡ್ಕೊಳ್ಳೋಣ ಅಥವಾ ರಾತ್ರಿ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಅದನ್ನು ಹಾಗೆ ಇಟ್ಬಿಟ್ಟೆ. ಅದನ್ನು ರಾತ್ರಿ ಹೊತ್ತು ನಾನು ಮಾಡೋಕ್ಕಾಗಲಿಲ್ಲ, ಯಾಕೋ ಗೊತ್ತಿಲ್ಲ ಏನು ಪ್ಲ್ಯಾನ್ ಮಾಡಿದ್ರು ಇವತ್ತಂತೂ ಫುಲ್ಲು ಎಡವಟ್ಟಾಗ್ತಾಯಿತ್ತು. ಹಬ್ಬದ ದಿನ ನೀವೇನೇನು ಅಡುಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಿಕ್ಕಿದ ಅಡುಗೆ ಎಲ್ಲ ರೆಡಿಯಾಗಿತ್ತು, ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರ್ ರೆಡಿಯಾಗಿತ್ತು, ಹಾಗೆ ಇಲ್ಲಿ ರಸಮ್ ಕೂಡ ನಾನು ಹೇಳಿದ್ದೆ ಅಲ್ವಾ ಅದನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ, ಅದರ ಜೊತೆಯಲ್ಲಿ ನೆಂಚ್ಕೊಳ್ಳೋದಕ್ಕೆ ಅಂತ ನಾನು ಹಪ್ಪಳನ ಕರೆದಿದ್ದೆ. ಹಬ್ಬದ ಅಡುಗೆನಲ್ಲಿ ಹಪ್ಪಳ ಇಲ್ಲ ಅಂದರೆ ನಡೆಯಲ್ಲ, ಅದಕ್ಕೋಸ್ಕರ ಅದನ್ನು ಕೂಡ ಕರೆದಿಟ್ಟಿದ್ದೆ. ಇಲ್ಲಿ ನೀವು ನೋಡ್ಬೋದು ಬೀನ್ಸ್ ಕಟ್ ಮಾಡಿರೋದು ಹಾಗೆ ಇದೆ, ಇಲ್ಲಿ ಕೋಸಂಬರಿ ಕೂಡ ರೆಡಿಯಾಗಿದೆ. ಅದರ ಜೊತೆಯಲ್ಲಿ ನಾನು ಆಗಲೇ ಹೇಳಿರೋ ಹಾಗೆ ಅಲಸಂದೆ ಕಾಳು ಹಾಗೆ ಮಟ್ಕಿ ಕಾಳು ಎರಡೂ ಸೇರಿಸಿ ಉಸ್ಲಿ ಕೂಡ ಮಾಡಿದ್ದೀನಿ. ಸೊ ಇದಿಷ್ಟು ಅಡುಗೆ ಇವತ್ತು ನಾನು ಹಬ್ಬಕ್ಕೆ ಅಂತ ಮಾಡಿದ್ದೆ. ಊಟ ಮಾಡಿಬಿಟ್ಟು ಬೇಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ, ಬಿಕಾಸ್ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಯಾಕೋ ನಿದ್ದೆ ಬರ್ತಾಯಿತ್ತು, ಬಟ್ ನಾನು ನಿದ್ದೆ ಮಾಡಿಲ್ಲ. ಹಾಗೆ ಸ್ವಲ್ಪ ಟಿ ವಿ ನೋಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಒಬ್ಬಟ್ಟು ಉಸ್ಲಿ ಮತ್ತು ಕೋಸಂಬರಿನ ತಿಂದ್ವಿ. ಸೊ ನಿನ್ನೆ ರಾತ್ರಿ ನಾನು ವ್ಲಾಗ್ನ ಎಂಡ್ ಮಾಡೋದು ಮರ್ತೋದೆ, ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ, ಹಾಗೆ ನಿದ್ದೆ ಬಂತು. ಆಮೇಲೆ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕಾಗಿತ್ತು. ಸೊ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು, ಅದಕ್ಕೋಸ್ಕರ ನಾನು ಮತ್ತೆ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು ಯುಗಾದಿ ಹಬ್ಬಕ್ಕೆ, ಬಟ್ ಆಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತು ಹೊಸ್ತಾಡ್ಕೋ ಹಬ್ಬ ಮತ್ತು ನಾನ್ ವೆಜ್ ಲವರ್ಸ್ಗೆ ಹಬ್ಬ ಅಂತ ಹೇಳ್ಬೋದು. ಸೊ ಇವಾಗ ನಾನು ಕೂಡ ಎಲ್ಲ ರೆಡಿ ಮಾಡಬೇಕು. ಹೊಸ್ತಾಡ್ಕೋ ಹಬ್ಬಕ್ಕೆ ನಾನು ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬಿಸಿಬಿಸಿಯಾದಂತಹ ಹಾಗೆ ಟೇಸ್ಟಿಯಾಗಿರುವಂಥ ಮಟನ್ ಗ್ರೇವಿ ರೆಡಿಯಾಗಿತ್ತು, ತುಂಬಾ ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಈ ರೆಸಿಪಿನ ನಾನು ಆದಷ್ಟು ಬೇಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ರೆಸಿಪಿ ಚಾನಲ್ನಲ್ಲಿ. ಸೊ ರೆಸಿಪಿ ಚಾನಲ್ನ ಹೆಸರು ಅನು ಅಡುಗೆ ಮನೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಚಿಕನ್ ಫ್ರೈ ರೆಡಿಯಾಗಿದೆ. ಚಿಕನ್ ಫ್ರೈ ನಾನು ಇವತ್ತು ತುಂಬಾ ಡಿಫ್ರೆಂಟಾಗಿ ಮಾಡಿದ್ದೆ ಹೊಸ ಮೆಥಡಲ್ಲಿ, ಅದನ್ನು ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೀನಿ ನನ್ನ ರೆಸಿಪಿ ಚಾನಲ್ನಲ್ಲಿ. ಇವತ್ತು ಮಾಡಿದಂತಹ ಎಲ್ಲ ಅಡುಗೆನೂ ತುಂಬಾ
ಟೆಂಪ್ಟಿಂಗ್ ಆಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರ್ಬೋದು. ಸೊ ಎಲ್ಲ ರೆಸಿಪೀಸ್ನ ನಾನು ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ. ಚಿಕನ್ ಬಿರಿಯಾನಿ ಮಾಡಿದ್ದೆ. ಈ ರೆಸಿಪಿ ನಾನು ಎಷ್ಟೊಂದು ಸಲ ವ್ಲಾಗ್ಸ್ನಲ್ಲಿ ಕೂಡ ಹಾಗೆ ಸಪ್ರೇಟ್ ವಿಡಿಯೋ ಆಗಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಚಿಕನ್ ಬಿರಿಯಾನಿ ಜೊತೆಗೆ ಆಬ್ವಿಯಸ್ಲಿ ರಾಯ್ತ ಬೇಕಾಗುತ್ತೆ, ಅದನ್ನು ಕೂಡ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದಿಷ್ಟು ಅಡುಗೆನ ನಾನು ಹೊಸ ಅಡುಕು ಹಬ್ಬದ ದಿನ ಮಾಡಿದ್ದೆ. ಇದೇ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಕೆಳಗಡೆ ಕಾಣಿಸ್ತಾ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮೆಲ್ಲರಿಗೂ ಬರುತ್ತೆ. ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.